ಪ್ರತಿಯೊಬ್ಬರು ಸಹಿತ ಸಾಧು ಸಂತರಿಂದ ಹಿಡಿದು ಮಠಾಧೀಶ್ವರ ಎಲ್ಲರ ಮನಸ್ಸಲ್ಲಿ ಒಬ್ಬ ಜನನಾಯಕ ಆಗಬೇಕಾದ್ರೆ ಒಂದು ಧರ್ಮ ಸಂಘಟನೆ ಮಾಡಬೇಕಾದ್ರೆ ಧರ್ಮದ ಪರ ಹೋರಾಡತಕ್ಕಂತ ಕಿಚ್ಚು ಆ ಹೃದಯದಲ್ಲಿ ಕಾಣಬೇಕು. ಅಂತ ಹೃದಯದಲ್ಲಿ ಕಾಣುವಂತಹ ಕಿಚ್ಚು ಯಾರಲ್ಲಾದ್ರೂ ಇದ್ರೆ ಅದು ಈಶ್ವರಪ್ಪ ಅವರಿಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಈ ಬಾರಿ ಇಂತಹದ್ದೊಂದು ದೊಡ್ಡ ಅಸಮಾಧಾನದ ಆಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ರೆ ಇದಾಗಬಾರ್ದಿತ್ತು, ಆಗಿದೆ. ಆದ್ರೆ ಇದು ಸರಿ ಹೋಗಬೇಕು, ಸರಿ ಹೋಗುತ್ತೆ, ಸರಿ ಹೋಗುತ್ತಿದ್ದು. ಅದಕ್ಕಾಗಿ ತಾಯಿ ಮಾರಿಕಾಂಬಳಲ್ಲಿ ಪ್ರಾರ್ಥನೆ ಮಾಡಿ, ಮೊನ್ನೆಯಷ್ಟೇ ಜಾತ್ರೆ ಆಯಿತು, ಬಹಳ ಅದ್ಧೂರಿತವಾದಂಥ ಜಾತ್ರೆ ನಡೆಸ್ಕೊಂಡಿದ್ದಾರೆ ತಾಯಿ. ಆ ತಾಯಿನ ಪ್ರಾರ್ಥನೆ ಮಾಡಿ, ಅಲ್ಲಿರ್ತಕ್ಕಂಥ ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮನಸ್ಸಲ್ಲಿರ್ತಕ್ಕಂಥದ್ದು ಇಷ್ಟೇ. ಈ ಬಾರಿ ಈಶ್ವರಪ್ಪ ಅವರಿಗೆ ಜಯ ಸಿಗಬೇಕು ಎಂಬತಕ್ಕಂಥದ್ದು. ಯಾಕೆಂದರೆ ಒಳ್ಳೆಯ ಒಬ್ಬ ನಾಯಕ, ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣುಮಕ್ಕಳ ಮನಸ್ಸನ್ನು ಬಲಪಡಿಸಿ ಆ ಕುಟುಂಬವನ್ನು ನೆಮ್ಮದಿಯಾಗಿಡಬೇಕಾದಂತಹ ಕಾಯಕದಲ್ಲಿ ಮುಂಚೂಣಿಯಲ್ಲಿದ್ದಾರಲ್ಲ, ಅದಕ್ಕಾಗಿ ಅವರ ಆ ನಾಯಕತ್ವ ಬೇಕು ಸರ್. ಅದಕ್ಕಾಗಿ ಇವತ್ತು ಬಂದಿದ್ದೆ ಸರ್. ಈಶ್ವರಪ್ಪ ಕೂಡ ಸ್ಪಷ್ಟಪಡಿಸಿದ್ರು ಅವ್ರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ನಮ್ಮ ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತೇನೆ ಅಂತೇಳಿ. ಅದಕ್ಕೆ ಕೂಡ ನಿಮ್ಮ ಆಶೀರ್ವಾದ ಕೂಡ ಕೇಳಿದ್ರು ಗುರುಜಿ. ಖಂಡಿತ, ಯಾಕೆಂದರೆ ಒಂದು ಧರ್ಮ ಮಾರ್ಗದಲ್ಲಿದ್ದು ಧರ್ಮ ಸಂಘಟನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ನಿರಂತರ ಪಠನೆ ಮಾಡ್ತಾ ಅಂದಿಗೂ ರಾಮ ಎಂದಿಗೂ ರಾಮ ಎಂದೆಂದಿಗೂ ರಾಮ ಎಂಬತಕ್ಕಂತಹ ಧ್ವನಿ ಅವರ ಸ್ವರದಲ್ಲಿರುವಾಗ ಯಾಕಾಗಬಾರ್ದು? ಇಂತಹ ಒಬ್ಬ ನಾಯಕ ಈ ದೇಶಕ್ಕೆ ಬೇಕು, ಅದರಲ್ಲೂ ನಮ್ಮ ರಾಜ್ಯಕ್ಕೆ ಬೇಕು. ಅದಕ್ಕಾಗಿ ಅವರ ಹಿಂದೆ ಎಲ್ಲ ಸಾಧು ಸಂತರು, ಎಲ್ಲ ಮಠಾಧೀಶರು, ಎಲ್ಲ ಸ್ವಾಮೀಜಿಗಳು, ಎಲ್ಲರೂ ನಾವಿದ್ದೇವೆ.